ಫೇಸ್ ಆಫ್ ದ ಟೀಮ್ ಅಂದರೆ ನಮ್ಮ ಸ್ಟಾರ್ ಪ್ಲೇಯರ್ಗಳು ಎಲ್ಲ ಸೆಲೆಕ್ಟ್ ಆಗಿದ್ದಾರೆ, ಯಾವ್ಯಾವ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ, ನಾನು ನಮ್ಮ ಮೆಂಟರ್ಸ್ನ ಸ್ವಲ್ಪ ಮಾತಾಡ್ಸೋದಕ್ಕೆ ಇಷ್ಟಪಡ್ತೀನಿ. ಮೈಕ್ ಕೊಡಿ ಅಲ್ಲಿ ಯಾರಾದರೂ ಹೋಗಿ, ದಯವಿಟ್ಟು ಮೈಕ್ ಹೋಗಿ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ. ಮೊದಲನೇದಾಗಿ ನಂದ, ನಿಮಗೆ ಕಿಚ್ಚ ಸುದೀಪ್ ಅವರು ನಿಮ್ಮ ಟೀಮ್ ಮೇಟ್ ಆಗಿ ಸಿಕ್ಕಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ಟೀಮ್ ಮೇಟ್ ಅಲ್ಲ ಕಣ, ಫೇಸ್ ಆಫ್ ದ ಟೀಮ್ ಕಣಪ್ಪ, ಟೀಮ್ ಮೇಟ್ ಅಲ್ಲ ಅಂತ ನೆನಪು ಅಲ್ಲ. ಆದ್ರೂ ಎಲ್ಲರೂ ಟೀಮ್ ಅಂತ, ಟೀಮ್ ಅಂದ್ಮೇಲೆ ಟೀಮ್ ಮೇಟೆ. ಏ ತುಂಬ ಸಂತೋಷ ಅಲ್ವಾಪ್ಪ, ನಮ್ಮ ಗುರುಗಳು ನಮ್ಮ ಟೀಮಲ್ಲಿ ಇದ್ರೆ ತುಂಬ ಸಂತೋಷ. ಹೌದಾ? ಅಲ್ಲ ಇವಾಗ ಏನಂದ್ರೆ ಎಲ್ಲರಿಗೂ ಒಂದು ಆಂಗ್ಸೈಟಿ ಇರುತ್ತೆ, ಯಾರ್ಯಾರು ಯಾವ್ಯಾವ ಟೀಮ್ಗೆ ಹೋಗಿದ್ದಾರೆ ಏನು ಕತೆ ಅಂತ. ನಿಮ್ಮ ಟೀಮ್ನ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ ಈಗ? ತುಂಬ ಚೆನ್ನಾಗಿದೆಯಪ್ಪ ಟೀಮು. ಹೌದಾ? 100% ಇದು ಮನ್ಸಾರ ಹೇಳ್ತಿರೋದ ಇಲ್ಲ ಅನಿವಾರ್ಯ ಅಂತ ಹೇಳ್ತಿರೋದ? ಅನಿವಾರ್ಯ ಅಂತ ಯಾಕೆ ಹೇಳ್ಬೇಕು? ಅಲ್ಲ ಲಾಸ್ಟ್ ಟೈಮ್ ಗೇಮ್ ಚೇಂಜರ್ ಇದಾನೆ ನಮ್ಮ ಹತ್ರ, ರಿತೇಶ್ ಭಟ್ಕಳ್ ನೋಡಲ್ಲ. ಹೌದಪ್ಪ ರಿತೇಶ್, ಓಕೆ ನೈಸ್. ಅಲ್ಲಿಗೆ ಟೀಮ್ ಹೇಗೆ ಅನಿಸ್ತಾ ಇದೆಯಪ್ಪ? ನಿಂತ್ಕೊಳ್ಳಿ, ನೀವು ನಿಂತ್ಕೊಳ್ಳಿ, ಎಲ್ಲ ಗುಂಪಲ್ಲಿ ಇದೆ, ಪ್ಲೀಸ್ ಸ್ಟ್ಯಾಂಡ್ ಅಪ್. ಎಸ್, ಟೀಮ್ ಚೆನ್ನಾಗಿದೆ. ಹೌದಾ? ಅಣ್ಣ ಇದ್ದಾರೆ, ನಂದಣ್ಣ ಇದ್ದಾರೆ, ಸಾಗರ್ ಗೌಡ, ರೋಹಿತ್ ಗೌಡ, ಚೆನ್ನಾಗಿದೆ ನಮ್ಮ ಟೀಮ್. ಸ್ವಲ್ಪ ಪರಿಚಯ ಅನ್ನಿಸ್ತಾ ಇದೆ ನಿಮ್ಮ ಟೀಮಲ್ಲಿ? ವೀಕ್ ವೀಕ್ ಅಂತ ಯಾರು ಇಲ್ಲ, ಎಲ್ಲರೂ ಎಲ್ಲರೂ ಸ್ಟ್ರಾಂಗ್, ಎಲ್ಲ ಎಲ್ಲ ಹೀರೋ, ಎಲ್ಲ ಈ ಮ್ಯಾನು ಸೂಪರ್ ಮ್ಯಾನ್ಗಳೇ. ತುಂಬ ಚೆನ್ನಾಗಿ, ತುಂಬ ಸಂತೋಷ. ಓಕೆ, ಈಸಲಿ 10 ಓವರಲ್ಲಿ ಎಷ್ಟು ನೋಡಬೇಕು ಅಂತ ಇದ್ರೆ ಓಪನಿಂಗ್ ಏನಾದರೂ ಹೋಗ್ತೀರಾ? ಇಲ್ಲ, ಓಪನಿಂಗ್ ಹೋಗಿಲ್ಲ ರೂಲ್ಸ್ ಪ್ರಕಾರ. ಹಾಂ, ತುಂಬ ಸಂತೋಷ, ವೆರಿ ಗುಡ್. ಸೊ ಈಗ ನೆಕ್ಸ್ಟು ಶೆಣೈ ಸರ್.